ಈ ಸಂಗಿ ಸರ್, ಇದನ್ನೆಲ್ಲ ನೋಡಿದ್ಮೇಲೆ ನನ್ಗೇನ್ ಅನಿಸುತ್ತೆಂದ್ರೆ ನಿಮ್ಮ ಮತ್ತು ಅಜ್ಜಯ್ಯನ ಮಧ್ಯೆ ಯಾರೋ ಏನು ಪಿತೂರಿ ನಡೆಸಿದ್ದಾರೆ. ಸ್ವತಃ ನೀವೇ ಒತ್ಸಿ ಒಮ್ಮೆಲೆ ಅಜ್ಜಯ್ಯ ನಿಮ್ಮನ್ ಯಾಕೆ ಅಪಮಾನ ಮಾಡಿರ್ಬೇಕು? ನೀವು ನನ್ಗೆ ಹೇಳ್ತೀರಾ ಆ ಪಾರ್ಟಿಯಲ್ಲಿ ಬೇರೆ ಯಾರ್ಯಾರು ಬಂದಿದ್ರಂತ? ಪಾರ್ಟಿಯ ಎಲ್ಲಾ ರೆಕಾರ್ಡ್ಸ್ ಮ್ಯಾಜಿಷಿಯನ್ ಹಾಲ್ ನಲ್ಲಿವೆ. ನೀನ್ ಅಲ್ಲಿ ಹೋಗುವಂತಿಲ್ಲ, ಯಾಕೆಂದ್ರೆ ಆ ಏರಿಯಾ ಈಗ ರೆಸ್ಟ್ರಿಕ್ಟೆಡ್ ಏರಿಯಾ, ಅಲ್ಲಿ ಯಾರು ಹೋಗುವಂತಿಲ್ಲ. ನಮ್ಮನ್ನು ಭೇಟಿಯಾಗಿದ್ದಕ್ಕೆ ಧನ್ಯವಾದ. ನಾವು ಹೊರಡೋಣ. ಮಾಡಿದ್ದು ಮಹಾರಾಯ, ಏನಾದ್ರೂ ತಿನ್ಲು ಬಿಡು. ಬಂದಾಗಿನಿಂದ ಕೇವಲ ಪೆಟ್ಟೆ ತಿಂತ ಇದ್ದೀನಿ. ಊಟ ಮಾಡಿ ಹೋಗಿ. ಇದೆಂತ ಹೇಳತ್ತ? ಮತ್ತೊಮ್ಮೆ ಟ್ರೈ ಮಾಡೋಣ. ಹಿಂತಿರುಗಿ, ಈ ಕ್ಷೇತ್ರದಲ್ಲಿ ಪರ್ಮಿಷನ್ ಇಲ್ಲದೆ ಯಾರು ಹಾರಾಡಿ ಹೋಗುವಂತಿಲ್ಲ. ಸರಿ, ನಾವು ಹಾರಾಡಿ ಹೋಗುವಂತಿಲ್ಲ, ಆದ್ರೆ ಭೂಮಾರ್ಗದಿಂದ ಹೋಗ್ಬಹುದಲ್ಲ. ನನ್ಗೆ ಯಾಕೆ ಅನಿಸ್ತಿದೆ ಯಾರು ನಮ್ಮನ್ನ ಹಿಂಬಾಲಿಸ್ತಿದ್ದಾರೆ. ಇದೇನು ಈ ಗಿಡಗಳು ನಡೀತಿವೆ? ಹಿಂತಿರುಗಿ, ಇಲ್ಲಾಂದ್ರೆ ನಿಮ್ಮನ್ನ ಮುಗಿಸಿ ಬಿಡ್ತೇವೆ. ನಮ್ಗೆ ಮ್ಯಾಜಿಷಿಯನ್ ಹೋಗಿ ಹೋಗ್ಬೇಕು, ಮತ್ತು ಹೋಗಿಯೇ ಸಿದ್ಧ. ನಮ್ಮನ್ನು ಯಾರೂ ತಡೆಯುವ ಹಾಗಿಲ್ಲ. ರುದ್ರ, ರಕ್ಷಿಸಿ ತೋರ್ಸು, ಈಗಲೂ ಸಮಯ ಬೀರಿಲ್ಲ. ಇಲ್ಲಿಂದ ವಾಪಸ್ ಆಗ್ತೀಯೋ ಇಲ್ವೋ? ನಾನು ಒಂದು ಕೆಲಸದ ಜವಾಬ್ದಾರಿ ಕೊಂಡ್ರೆ ಅದನ್ನು ಪೂರ್ಣ ಮಾಡಿಯೋ ಬಿಡ್ತೀನಿ. ಕೆಲಸ ಪೂರ್ಣ ಆಗದೆ ನಾನ್ ವಾಪಸ್ ಆಗೋಲ್ಲ. ಥ್ಯಾಂಕ್ ಯು. ಬನ್ನಿ ಬನ್ನಿ, ನಮ್ಗೆ ಬೇಗನೆ ಮ್ಯಾಜಿಷಿಯನ್ ಹಾಲ್ ತಲುಪಬೇಕು. ಅಲ್ನೋಡಿ, ಅಲ್ಲಿಯವರೆಲ್ಲರ ರೆಕಾರ್ಡ್ಸ್ ಇವೆ. ಈ ರೆಕಾರ್ಡ್ಸ್ಗಳಲ್ಲಿ ನಮ್ಗೆ 15 ವರ್ಷದ ಮೊದ್ಲಿನ ಆ ಆನ್ಯುವಲ್ ಮ್ಯಾಜಿಷಿಯನ್ ಮೀಟ್ ನ ರೆಕಾರ್ಡ್. ರುದ್ರ, ಇಷ್ಟೆಲ್ಲ ರೆಕಾರ್ಡ್ಸ್ ಅಲ್ಲಿ ನಾವು ಈ ರೆಕಾರ್ಡ್ ಹೇಗೆ ಹುಡ್ಕೋದು? ಮೈರಾ, ವರುಣ್, ನಾವೆಲ್ಲ ಜೊತೆಗಿದ್ರೆ ಯಾವುದೇ ಕೆಲಸ ಮಾಡಬಹುದು. ಗೆಳೆಯರೇ, ಅಜ್ಜಯ್ಯನ ಮಾತು ನೆನಪಿಡಿ, ಫೋಕಸ್ ಅಂಡ್ ಬಿಲೀಫ್. ರುದ್ರ, ನೀನ್ ಕೇಳೋಲ್ವಾ? ಬೇಡ ಅಂದ್ಮೇಲೂ ನೀನು ಮತ್ತೆ ಬಂದಿದ್ದೀಯ. ಬಂದ್ಬಿಟ್ಟಿದ್ಯಾ ಆದ್ರೆ ಇಲ್ಲಿ ಯಾವುದೇ ವಸ್ತು ಮುಟ್ಟುವಂತಿಲ್ಲ ನೀನು. ಹಾ,
ಸರಿ ಜಾಂಗಿ, ರುದ್ರ ಮತ್ತು ಅವನ ಗೆಳೆಯರು ಮ್ಯಾಜಿಷಿಯನ್ ಹಾಲ್ ವರೆಗೆ ತಲುಪಿದ್ದಾರೆ. ರುದ್ರ ಮತ್ತು ಹೀರೋ ನಡುವೆ ಫೈಟ್ ಆಗ್ತಿದೆ. ಏನು, ನಾನು ರುದ್ರನಿಗೆ ಬೇಡ ಅಂದಿದ್ದೆ ಅಲ್ಲಿ ಹೋಗ್ಬೇಡ ಅಂತ, ಆದ್ರೆ ಅವ ಕೇಳಲಿಲ್ಲ. ಕೊನೆಗೂ ಅವ ಜಯಸಿಂಗ್ ನ ಮೊಮ್ಮಗ, ನನ್ಗೆ ಮ್ಯಾಜಿಷಿಯನ್ ಹಾಲ್ಗೆ ಹೋಗ್ಬೇಕು. ಅದಕ್ಕಿಂತ ಮೊದಲು ನಾನೆಂದು ಮಾಡಲಿಚ್ಛಿಸಿದ ಕೆಲಸ ಮಾಡಬೇಕು. ಈಗ ಹೋಗು, ಜಯಸಿಂಗ್ ಅನ್ನ ವಾರ್ನ್ ಮಾಡು. ಇಜಾಂಗಿ, ನೀನು ಜಯಸಿಂಗ್, ನಿನ್ನ ರುದ್ರ ನಾನು ಬೇಡ ಅಂತ ಹೇಳಿದ ಮೇಲೂ ಮ್ಯಾಜಿಷಿಯನ್ ಹಾಲ್ಗೆ ಹೋಗಿದ್ದಾನೆ. ಏನು, ರುದ್ರ ಮ್ಯಾಜಿಷಿಯನ್ ಹಾಲ್ಗೆ? ಮಾರ, ನೀವ ರಿಜಿಸ್ಟರ್ ಹುಡುಕಿ, ನಾನು ಇವರನ್ನ ತಡಿತೀನಿ. ಸಿಕ್ತು ರುದ್ರ, ಆ ಪಾರ್ಟಿಯ ರಿಜಿಸ್ಟರ್ ಸಿಕ್ತು. ರುದ್ರ, ನೀನ್ ಇಲ್ಲಿ ಏನ್ ಮಾಡ್ತಿದ್ದಿ? ಹೊರಗ್ ಬಾ ಬೇಗ. ಅಜ್ಜಯ್ಯ, ಆ ದಿವಸ ಯಾರು ಖಂಡಿತ ನಿಮ್ಗೆ ಮೋಸ ಮಾಡಿದ್ರು. ಇದು ಅವತ್ತಿನ ಎಲ್ಲ ರೆಕಾರ್ಡ್ಸ್ ಸತ್ಯದ ಪತ್ತೆ ಹಚ್ಚುತ್ತಿದ್ದೀನಿ. ಪ್ಲೀಸ್ ಕೆಲವು ಸಮಯ ಕೊಡಿ. ಇದನ್ನ ನಾನು ಯಾವಾಗ ಅಂದಿದ್ದೆ? ಇದು ನನಗೆ ನೆನಪೇ ಇಲ್ಲ. ಇಜಾಂಗಿ, ಅದಕ್ಕಾಗಿ ಸಿಟ್ಟಾಗಿದ್ಯಾ? ಅದನ್ನ ಯಾಕೆ ಹೇಳಲಿಲ್ಲ? ಹೇಳುವ ಅಗತ್ಯವೇನಿತ್ತು? ನೀನೇ ನೋಡು ಏನೆಲ್ಲ ಹೇಳಿದ್ಯಂತ. ಈ ರೆಕಾರ್ಡಿನ ಪ್ರಕಾರವಂತೂ ಎಲ್ಲವೂ ಹಾಗೆ ಇಜಾಂಗಿ ಸರ್ ಹೇಳಿದಂತೆ ಇದೆ. ಆದ್ರೆ ಅಜ್ಜಯ್ಯ ಈ ರೀತಿ ಯಾರಿಗೂ ಅಪಮಾನ ಮಾಡೋಲ್ಲ. ಏನೋ ಕಿತಾಪತಿ ನಡೆದಿದೆ. ಐ ಥಿಂಕ್ ನಾವು ರೀಚೆಕ್ ಮಾಡಬೇಕು. ಅಕೀರಾ ಸಕೀರಾ ಮಾರು ಧಮಾಕಾ, ಗೆಳೆಯನಾಗಲಿ ವೈರಿ ಏನಾದ್ರೂ ಇಂತಹ ಆಗ್ಲಿ ಅದ್ಭುತ. ಶಾಕಾಲ್, ಇದರಿಂದ ಏನಾಗುತ್ತೆ? ಈ ದ್ರಾಕ್ಷಿ ಸಿಹಿಯಾಗಿದೆ, ಆದ್ರೆ ಇದನ್ನ ತಿನ್ನುತ್ತಲೇ ಜಯಸಿಂಗ್ ಮತ್ತು ಇಜಾಂಗಿ ಮಧ್ಯೆ ಗೆಳೆತನ ಶಾಶ್ವತವಾಗಿ ಹುಳಿಯಾಗಿ ಬಿಡುತ್ತೆ. ದ್ರಾಕ್ಷಿ ತಿನ್ನುತ್ತಲೇ ಜಯಸಿಂಗ್ಗೆ ಇಜಾಂಗಿನ ಮುಖದ ಬದಲು ನನ್ನ ಮುಖ ಕಾಣಿಸುತ್ತೆ. ಅವ ನನಗೆ ಬೇಡದ್ದೆಲ್ಲ ಅನ್ಬಹುದು, ಮತ್ತು ಅಪಮಾನ ಇಜಾಂಗಿನದ್ದಾಗುತ್ತೆ. ಆಮೇಲೆ ಜಯಸಿಂಗ್ಗೆ ಏನೂ ನೆನಪುಳಿಯೋದಿಲ್ಲ. ಇಷ್ಟೇ, ಅವ ಆ ದ್ರಾಕ್ಷಿ ತಿನ್ಲೇಬೇಕು. ಉಳಿದ ಕೆಲಸ ತನ್ನಷ್ಟಕ್ಕೇನೆ ಆಗುತ್ತೆ. ಜಾದು, ನನ್ನ ಮಾಯಾಜಾಲ ಹೆದರು ನನಗೆ. ನಾನು ಶಾಕಾಲ್. ಈಗ್ಲೂ ನಿಮ್ಮ ಮಧ್ಯೆ ತಕರಾರು ಇದೆ ಜಯಸಿಂಗ್. ನನ್ ಗೆಳೆಯ, ನನ್ನನ್ನ ಕ್ಷಮಿಸು. ನಾನೇ ಯೋಚಿಸ್ಬೇಕಿತ್ತು. ನೀನ್ ನನ್ನನ್ನೇ ಬಿಡು, ಯಾರಿಗೂ ಅವಮಾನ ಮಾಡಲಾರೆ. ಎಲ್ಲೋ ಏನೋ ತಪ್ಪಾಗಿದೆ. ನನ್ನನ್ನು ಕ್ಷಮಿಸು ಗೆಳೆಯ. ನಾನು ಎಂದು ಅಪಾರ್ಥ ಹೋಗ್ಲಾಡಿಸೋ ಪ್ರಯತ್ನ ಮಾಡ್ಲಿಲ್ಲ. ಮಾಡ್ತಿದ್ರೆ ಬಹುಶಃ ಇವತ್ತು ರುದ್ರ ಮಾಡಿದ್ದು ಅದು ಮೊದ್ಲೇ ಆಗ್ತಿತ್ತು. ಥ್ಯಾಂಕ್ ಯು ರುದ್ರ.
ಥ್ಯಾಂಕ್ ಯು ವೆರಿ ಮಚ್. ಮಾಡಿದ್ನ ಮಹಾರಾಯ, ಇದೇ ವಿಷಯಕ್ಕೆ ಪಾರ್ಟಿ ಮಾಡೋಣ. ಅದೇನೆಂದ್ರೆ ಇಲ್ಲಿಗೆ ಬಂದಾಗ್ನಿಂದ ಊಟ ಕಡಿಮೆ ತಿಂದಿದ್ದೀನಿ, ಪೆಟ್ಟು ಜಾಸ್ತಿ ತಿಂದಿದ್ದೀನಿ.